टेंशन इले बंद पाप संतति नक्षे गंडी मूर् बार गंगा कल्याण योजना मुद्दा जीवन मुद्दा मटल अलिय तीरी हम ಅದಕ್ಕೆ ಅವರು ಮುದ್ದನಿಗೆ ಡಿಪೆಂಡೆಂಟ್ ಅಂತ ಹೇಳಿ ನಾನು ಸಂತತಿ ನಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದನ್ನು ಕಾನೂನಾತ್ಮಕವಾಗಿ ಹೇಳಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಅವರಿಗೆ ವಿವರಿಸಿ ಹೇಳಿದ್ದೇನೆ. ಈಗ ಕೊಡ್ಬೇಕು ಅನ್ನೋದು ಯಾರಿಗೆ? ಈಗ ಮುದ್ದನಿಗೆ ಮುದ್ದನ ಹೆಸರಲ್ಲಿ ಆರ್‌ಟಿಸಿ ಉಂಟು. ಈಗ ಅಷ್ಟಿಗೆ ಬಂದ್ರೆ ಎಲ್ಲ ಇದೆ ಅದು ಅವರು ಅಲ್ಲಿಗೆ ಕೊಟ್ಟಿರಬಹುದು ಐಟಿಟಿಗೆ ಅದರ ಪ್ರಶ್ನೆ ಅಲ್ಲ. ಈಗ ನಾನು ಹೇಳುವಂತದ್ದು ಏನು ಈಗ ಮುದ್ದ ಅದರಿದ್ದಾಗ ಅವನ ವಾರಿಸುದಾರರು ಇವರು ಅಂತ ಸೇರಿಸಲಿಕ್ಕೆ ಆಗ್ತದ ಅಂತ ಏ ಜಾತ್ರೆ ಮತ್ತೆ ಇರ್ಬೋದು ಅವರಿಗೆ ಶಿಕ್ಷೆ ಲೆಬೋ ಶಿಕ್ಷೆ ಆದ್ಮೇಲೆ ನಾನು ಕೇಶವ ಅವರ ಮಗ ಅಂತ ಹೇಳೋದಿಲ್ಲ. ನಾನು ಹೇಳಿದ ಅವರ ಮಗಳು ಅಳಿಯನನ್ನು ಅವರನ್ನು ಅವರಿಗೆ ಸೇರಿಸಿ ಈಗ ನಾವು ಕೊಡ್ತೇವೆ ಹೇಗೆ ಈಗ ಮುದ್ದನೇ ಹೆಸರಲ್ಲಿ ಇದ್ದಂತೆ ಮುದ್ದ ಡೆತ್ ಆಗ್ತದೆ ಮುದ್ದ ಡೆತ್ ಆದಾಗ ಅವನ ಅವಲಂಬಿತರು ಯಾರು ಅಂತ ಹೇಳಿ ನಾವು ಕೊಡ್ತೇವೆ ಯಾಕೆ ತುಂಬಾ ಕೊಡ್ತೇವೆ ಅದರ ಬೇಸಲ್ಲಿ ಅವರಿಗೆ ಖಾತಾ ಬದಲಾವಣೆ ಆಗ್ತದೆ ಜಂಟಿ ಖಾತೆ ಅದು ಖಾತೆಗೆ ಇದು ಖಾತೆಗೆ ಅಲ್ಲ ಯಾವುದು ಒಂದು ಸೌಲಭ್ಯಕ್ಕೆ ಸರ್ಕಾರದ ಸೌಲಭ್ಯ ಈ ಬೋರನ್ನು ಸುಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಬೋರನ್ನು ಸೀತನ ಮಗನಿಗೆ ಮಗಳಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ನೀವು ಹೇಳಿದ್ ಯಾವುದು ಹಣ ಆಸ್ತಿಯೋ ಜಾಗವೋ ಇದ್ರೆ ಆಗ ಇವ್ರದ್ದೆಲ್ಲ ತೆಗೆಬೇಕಾಗ್ತದೆ ಇವರು ಮೃತಪಟ್ಟಿದ್ದಾರೆ ಅಂತಲೂ ಅವರು ಇದು ಕೊಟ್ಟಿದ್ದಾರೆ ಅಲ್ಲ ನಾನು ಹೇಳಿದ್ದು ನಿಮ್ದು ತಪ್ಪು ಅಂತ ಗೊತ್ತಿಲ್ಲ ನಮಗೆ ಏನಂದ್ರೆ ಮುದ್ದನ ಮಗ ಕೇಶವ ಅಂತ ಹೇಳುವುದಕ್ಕೆ ಕೊಡುವುದಕ್ಕೆ ಸಮಸ್ಯೆ ಏನು ಅಂತ ಅವರು ಅಫಿಡವಿಟ್ ಮಾಡಿ ಕೊಟ್ಟರೆ ಸಾಕಲ್ಲ ಡಿಪಾರ್ಟ್ಮೆಂಟಿಗೆ ಅವರೇ ಅವರ ಮಗ ಅಂತ ಹೇಳಿ ಅವರು ಸಂತೃಪ್ತಿ ಮಾಡ್ತಾರೆ ಇದು ಸಾಕಲ್ಲ ಅಲ್ಲ ಅದೇ ಹೇಳಿದ್ದು विचार नानवर मग नानवर मग अंत गोगे बंद अद कारण मित कर्कोंडोगि नोडकोंडु बंदे लिफ्ट सरी इल्ल सर्वर सरी इल्ल एल्लि सर्वर एल्लि मेडम सबरिगे सबरिगे शॉपिंग सरी वर्के इल्ल मातडिदने ओटीपी बर्ता इद्दंते इन्नु 1 गंटे कायिरि अंत हेळिदरंते इदु हीग आद्रे ನಾನು ನಿಮ್ಮನ್ನೇ ನಿಮಗೆ ಮಾತಾಡಲಿಲ್ಲ ತಹಸೀಲ್ದಾರ್ಗೆ ಮಾತಾಡಿದ್ರು ಡಿಸಿ ಅವರೇ ಕೇಳಿದ್ರು ನನ್ನಲ್ಲಿ ಸೀತಮ್ಮಂದು ಶನಿವಾರ ಶನಿವಾರ ಹೌದು ನಾನು ಹೇಳಿದ್ದೇನೆ ಈಗ ಅವರು ನನಗೆ 25 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಮತ್ತೆ ಕೂತ್ಕೊಳ್ತೀನಿ ನಾನು ದಯವಿಟ್ಟು ನಾನು ಇದರಲ್ಲಿ ಇಂಟರ್ಫೇರ್ ಆಗೋದಿಲ್ಲ ಯಾಕೆಂದ್ರೆ ನನ್ನ ಕಡೆಯಿಂದ ನಾನು ಏನು ಹೇಳಬೇಕು ಮಾಡಬೇಕು ರೈಟಿಂಗಲ್ಲಿ ಕೊಟ್ಟಿದ್ದೇನೆ ಮತ್ತೆ ಯಾಕೆ ಮಾಡುತ್ತಿಲ್ಲ 25th ಲಾಸ್ಟ್ ಡೇಟ್ ಮತ್ತೆ ನಾವು ನಿಮಗೆ ಏನು ರಿಕ್ವೆಸ್ಟ್ ಇಲ್ಲ ಇರಲಿಲ್ಲ ನಿಮ್ಮ ಲಾಸ್ಟ್ ಡೇಟಿಗೆ ನಾವು ಬಂದರೋ ಯಾಕಂದ್ರೆ ಒಂದು ನೋಡಿ ಇವರನ್ನು ನೀವು ಕುಣಿಸಿದ್ರು ಸಮಸ್ಯೆ ಇಲ್ಲ ಬರ್ತಾರೆ ಅವರಲ್ಲಿ ಎಲ್ಲ ಇದೆ ಏನು ಬೇಕಿದ್ರು ಮಾಡ್ತಾರೆ ಆದರೆ ಆ ಸೀತಮ್ಮನಂತವರಿಗೆ ಗಂಡ ಹೆಂಡತಿ ವಾರದಲ್ಲಿ ಎರಡು
ಸಾಲ ಒಂದು ವರ್ಷನೇ ಇಲ್ಲ ನನ್ನ ಗ್ಯಾರಂಟಿ ಬೆಡ್ನಷ್ಟೇ ಅವನಲ್ಲ ಇಲ್ಲ ನೋಡಿ ನಂಗೆ ಬಾರಿ ಇಲ್ಲಿ ಏನಾಗಿದೆ ವಿಧಾನಸೌಧ ಆಯ್ತು ಮೇಡಮ್ ಈ ನಿಮ್ಮ ಪೀರಿಯಡ್ ಅಲ್ಲಿ ಇನಾಗ್ರೇಷನ್ ಆದದ್ದು ಲಿಫ್ಟು ಆಯ್ತು ಯಾವ ಮಿನಿ ವಿಧಾನಸೌಧದಲ್ಲೂ ಲಿಫ್ಟ್ ಇಲ್ಲ ಮ್ಯಾಮ್ ಆದರೆ ಮೇಂಟೆನೆನ್ಸಿಗೆ 120,000 ಬೇಕು ವರ್ಷಕ್ಕೆ ನಮಗೆ ಬಿಲ್ಡಿಂಗ್ ರೆಂಟ್ ಕೊಡದೇ 50,000-60,000 ಮತ್ತೆ ಅಂದ್ರೆ ಎ ಸಿ ಆಫೀಸಸ್ ಮೇಂಟೈನ್ ಇಂದ ಲಿಫ್ಟ್ ಮೇಡಮ್ ಬೇರೆ ಯಾವ ಆಫೀಸ್ನವರು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಸಪ್ರೇಟ್ ನಾನು ಹೇಳಬಾರ್ದು ಆಸ್ ಎ ಹೆಡ್ ಆಫ್ ದಿ ಬಿಲ್ಡಿಂಗು ಅದು ಸ್ವಲ್ಪ ಸಮಸ್ಯೆ ಇತ್ತು ನಾವೀಗ ಟ್ರೈ ಮಾಡಿ ಸರಿ ಮಾಡಿದ್ದೆ ಮ್ಯಾಮ್ ವೆಡ್ನಸ್ಡೇ ಒಳಗಡೆ ಲಿಫ್ಟ್ ಆನ್ ಆಗುತ್ತೆ ಮ್ಯಾಮ್ 100% ನನ್ನ ಗ್ಯಾರಂಟಿ ಇವರೆಲ್ಲ ಪೇಪರ್ ನೋಡ್ ಬರೀತಾರೆ ನಾನು ವೆಡ್ನಸ್ಡೇ ಲಿಫ್ಟ್ ಅಲ್ಲೇ ಬರ್ತೇನೆ ಇಲ್ಲಿ ಬರಲಿಲ್ಲ 100% ಮತ್ತೆ ಅದೇ ಅವ್ರಿಗೆ ಸಮಸ್ಯೆ ಇಲ್ಲ ಆದ್ರೆ ಅವಳನ್ನ ನಿನ್ನೆ ಮೊನ್ನೆ ಬಂದಿದ್ದಾರೆ ಗಂಡ ಹೆಂಡತಿ ಇಬ್ರು ವಾರದಲ್ಲಿ ಗಂಡ ಹೆಂಡತಿ 200-300 ನಿಮ್ಮಲ್ಲಿ ಬರೋದಾದ್ರೆ ಮತ್ತೆ ಅವರು ದುಡಿದ್ಯಾಪ ಅದು ನಾನೀಗ ತಾಚರದಾರಿಗೆ ಹೇಳಿದೆ ಇನ್ನೊಂದು ಇಷ್ಟರವರೆಗೆ ನಾನು ನಿಮ್ಮಲ್ಲಿ ಹೇಳಿಲ್ಲ ಅವರಿಗೆ 5 ಎಕರೆಯಿಂದ ಇದು ಅಕ್ರಮ ಕೊಡು ಇದನ್ನ ಅವತ್ತು ಹೇಳಿದೆ ನಿಮ್ಮಲ್ಲಿ ಆದ್ರೆ ಅದು ಆಕ್ಷನ್ ಬೇಡ ಹೇಳಿದ್ದೇನೆ ಇನ್ನೂ ಹೀಗಾದ್ರೆ ಆ 5ರಿಂದ ಹೆಚ್ಚಿಗೆ ಇದ್ದದನ್ನೆಲ್ಲ ವಾಪಸ್ ತಗೊಳ್ಳಿ ಆಗ ಗೊತ್ತಾಗ್ತದೆ ಇದು ಇವನೇ ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಅವಳನ್ನು ಕುಣಿಸಿ ಮತ್ತೆ ಕೋರ್ಟಿಗೆ ಹೋಗ್ತಾ ಇದ್ರೆ ನಾನು ತಹಸೀಲ್ದಾರಿಗೆ ಹೇಳಿದ್ದೇನೆ ನೀವು ನನ್ನನ್ನು ರಾಜಕೀಯ ಅಂತ ನೆನೆಸ್ಕೊಳ್ಬೇಡಿ ನನ್ನ ಕೈಯಲ್ಲಿ ಕೊಡಿಸ್ಬೇಡಿ MLA ಕೈಯಲ್ಲೇ ಕೊಡಿಸಿ ಅವರ ಜನದಲ್ಲೂ ಹೇಳಿದ್ದೇನೆ ಅವರ ಜೊತೆ ಇದ್ದವರಲ್ಲೂ ಹೇಳಿದ್ದೇನೆ ನೋಡಿ ಅದನ್ನು ಮಾಡಿ ನೀವೇ ಕೊಟ್ಬಿಡಿ ಹೆಸರು ನಿಮ್ಗೆ ಬಿಡಿ ನಮ್ಗೆ ಬಿಡಿ ಆದ್ರೆ ಬಡವರನ್ನು ಕುಣಿಸುವಂತ ಕೆಲಸ ಮಾತ್ರ ಮಾಡಬೇಡಿ ಅಂತ ಇಡೀ ಮಿನಿ ವಿಧಾನಸೌಧದ ಬಗ್ಗೆ ಕಂಪ್ಲೇಂಟ್ ಬಂದಾಗ ನಾವು ಸುಮ್ಮನೆ ಕೂತ್ರೆ ನಮಗೆ ಹೇಳಿದ್ದೇನೆ ಆದ ಕಾರಣ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಇದನ್ನು ಕೇಳಬೇಕು ಅಂತ ಬಂದಿದೆ ಅದಕ್ಕಾಗಿ ಒಂದು ಸರ್ವರ್ DC ಹಾಕಿಸಿದ್ದಾರೆ ಮೂರು ಕಂಪ್ಯೂಟರ್ ಹಾಕಿದ್ದಾರೆ ಈಗ ಕಂಪ್ಯೂಟರ್ ಮಾತ್ರ ಇದೆ ಸರ್ವರ್ ಇಲ್ಲ ಸಬ್ಮಿಷನ್ ಸಬ್ರಿಜಿಸ್ಟರ್ ಆಫೀಸು ಹೊರಗಡೆ ಇದ್ದಾಗ ಇರೋದಕ್ಕಿಂತ ವ್ಯವಸ್ಥೆ ಈಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಸುಧಾರಣೆ ಆಗಿದೆ ಯಾಕೆಂದ್ರೆ ಅಧಿಕಾರಿಗಳು ಮತ್ತೆ ಶಾಸಕರು ಮತ್ತೆ ಎಲ್ಲ ಅಕ್ಕಪಕ್ಕದಲ್ಲಿ ಇರ್ತಾರಂತ ಒಂದು ಭಯದಿಂದ ಅವರು ಸುಧಾರಣೆ ಮಾಡ್ಕೊಂಡಿದ್ದಾರೆ ಆದ್ರೂ ಆ ಇಲಾಖೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇನ್ನೂ ಕೂಡ ಅದನ್ನ ಗ್ರಿಪ್ ಅಲ್ಲಿ ತಗೋಬೇಕಂದ್ರೆ ಜನರು ಕೂಡ ಅದೇ ರೀತಿ ಇದ್ದಾರೆ ಕೆಲವೊಂದ್ಸರಿ ಪ್ಲಾನಿಂಗ್ ಇರುದಿಲ್ಲ ಬೇರೆ ಬೇರೆಯವರು ಕೆಲವೊಂದ್ಸರಿ ನೂತನವಾಗಿ ಇವತ್ತೇ ರಿಜಿಸ್ಟರ್ ಆಗ್ಬೇಕಂತ ಏನು ಮೂರ್ತ ನೋಡೋರಿದ್ದಾರೆ ನನ್ಗೆ ಅನುಭವ ನಾವು ಒಮ್ಮೆ ಏನಂದ್ರೆ ಈಗ ನನ್ಗೆ ಕೆಲಸ ಆಗ್ಬೇಕು ನಾನೇನೋ ನಿಮ್ಗೆ ಕೊಟ್ಟು ಮಾಡಿಸ್ಕೊಂಡು ಹೋಗ್ತೇನೆ ಹಾಗಂತ ಇನ್ನೊಂದು ಸೀತಮ್ಮನ್ ಅಂತವ್ರು ಬಂದಾಗ್ಲೂ ನನಗೆ ಸಿಗಬೇಕು ಅಂತ ಹೇಳಿ ಜನ ನಿಮ್ಮ ಸ್ಟಾಫ್ ನಿರೀಕ್ಷೆ ಮಾಡಿದ್ರೆ ತಪ್ಪು 100% ತಪ್ಪು ಕಡ್ಡಾಯವಾಗಿ ಕ್ರಮ ತಗೊಳ್ತೀನಿ ಅದೊಂದು ಮಾಡಿ ಅವರಿಗೆಲ್ಲ ಬಾಯಿ ಪಾಠ ಕೊಟ್ಟು 1 ವರ್ಷದಿಂದ ಸೀತಮ್ಮನ ಬಗ್ಗೆ ಅವರಿಗೂ ಅಷ್ಟೇ ಗೊತ್ತು ಎಲ್ಲರೂ ಹೋಗಿ ನೋಡಿ ಈಗ ಇವತ್ತೇ ನಾನು ಇಲ್ಲೇ ಒಂದು ಸರ್ವರ್ ಇದ್ದು ಬಹಳಷ್ಟು ಜನ ಸಿಕ್ಕಿದ್ರು ಇನ್ನು ಇ ಸಿ ಕಂಪ್ಲೇಂಟ್ ಸಂತತಿ ನಕ್ಷೆದ್ದು ಬಂತು ಅದು ಸಚಿಗಲ ಸತ್ತವರು ಹಾಗೆ ನನಗೆ ತಹಸೀಲ್ದಾರರು ಹೇಳಿದ್ರು ಈಗ ಮಾಡಿ ಕೊಡ್ತೇನೆ ನಾನೇನು ಎಲ್ಲಿ ಅವರಿಗೆ SC ಅವರು ಗಂಡ ಹೆಂಡತಿ 3-4 ಸಲ ಬಂದ್ರೆ ಒಬ್ರು ಒಂದು ಆಫೀಸಲ್ಲಿ ಮನೆಯವರು 2-3 ಜನ ಬಾರಿ ಬರೋದಂದ್ರೆ ಅವರು ಒಂದು ಬೋರ್ ತೆಗಿಲಿಕ್ಕೆ ಅದಕ್ಕೊಂದು ಬೇಗ ಸರ್ಕಾರದಿಂದ ಸಿಗುವ ಯೋಜನೆ ಅದರಲ್ಲಿ ಈಗ ಕುಣಿಸಿದ್ರೆ ಅವ್ರಿಗೆ ಅವರ ಕೈಯಿಂದ ಹಾಕಿಕೊಂಡು ಇಲ್ಲಿ ಬಂದು ಹೋಗ್ಬಿಟ್ಟಿದ್ರೆ ಅದಕ್ಕಾಗಿ ಅಂಥದ್ದನ್ನು ಸ್ವಲ್ಪ ಯಾವತ್ತ ಒಂದು ಸ್ಟಾಫ್ ಮೀಟಿಂಗ್ ಮಾಡಿ ಅಂದ್ರೆ ಸ್ವಲ್ಪ ಎಚ್ಚರಿಕೆ ಕೊಡಿ ಅವರಿಗೆ ಹಾಲಿ ಅಥವಾ ಮಾಜಿ ಅಂತ ಬಂದಿರೋದು ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆದಾಗ ಕೇಳುವಂಥ ಹಕ್ಕು ಪ್ರತಿಯೊಬ್ಬನಿಗೂ ಇದೆ ಅದಕ್ಕೆ ಯಾರು ಇಲ್ಲದಿದ್ದಾಗ ನಮ್ಮ ಹತ್ರ ಬಂದಿದ್ದಾರೆ ಅದಕ್ಕೆ ಕೇಳಿದ್ದೇವೆ ಇಲ್ಲಿ
ಹಾಲಿಯವರು ಮಾಡಬೇಕಿತ್ತು, ಹಾಲಿಯವರು ಇದೇ ಬಿಲ್ಡಿಂಗಲ್ಲಿ ಇದ್ದಾರೆ, ಹಾಗಿರುವಾಗ ಅವರೇ ಆಲೋಚನೆ ಮಾಡಬೇಕು. ನನ್ನಲ್ಲಿ ಬಾರದ ಜನ ಅಲ್ಲಿ ಯಾಕೆ ಹೋಗಿದ್ದಾರೆ ಅಂತ ಹೇಳುವುದನ್ನು ಅವರೇ ಆಲೋಚನೆ ಮಾಡಿಕೊಳ್ಬೇಕು. ನಾನು ಹೇಳುವುದು ಸರಿ ಆಗುವುದಿಲ್ಲ. ನನಗೆ ಇದು ಒಂದು ತಿಂಗಳಿಂದ ಕಂಪ್ಲೇಂಟು ಬರ್ತಾ ಇದೆ. ಇವತ್ತು ಎಮ್ ಎಲ್ ಎ ಇರಲಿಕ್ಕಿಲ್ಲ, ಬಜೆಟ್ ಅಲ್ಲಿ ಹೋಗಿರ್ಬೋದು. ಆದರೆ ನಾನು ಅದರ ಬಗ್ಗೆ ಕೇಳಲಿಕ್ಕೆ ಅಂತ ಬಂದಾಗ ನೀವೇ ನೋಡಿದ್ರಲ್ಲ ಜನ ಸುತ್ತಾಕೋದು. ಅವರು ಆಫೀಸಿಗೆ ಬಂದು ಅಲ್ಲಿ ದೂರು ಹೇಳಿದಾಗ ಅದನ್ನೊಂದು ಕೇಳುವಂತಹ ಸಭ್ಯತೆಯು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಈ ರಾಜಕೀಯದಲ್ಲಿ ಇರುವುದೇ ಸರಿಯಲ್ಲ ಅಂತ ಕಂಡಿತು. ಅದಕ್ಕಾಗಿ ಬಂದೆ. ನಾವು ಬಂದರೆ ಇಲ್ಲಿ ಎಲ್ಲ ಕೆಲಸ ಆಗ್ತದೆ, ನಮಗೇನು ಸಮಸ್ಯೆ ಆಗಲಿಲ್ಲ. ಅಲ್ಲ, ನಾನು ಬರುವುದಿಲ್ಲ. ಆದರೂ ನೋಡಿ, ನಾನು ಬಂದಂಥದ್ದೇ ಕೆಲವು ಗೊತ್ತಾಯ್ತಲ್ಲ ನಿಮಗೆ, ಎಲ್ಲ ಕೆಲಸಗಳು ಆಗ್ತಾ ಇಲ್ಲ, ಭರವಸೆ ಕೊಟ್ಟದ್ದು ಆಗ್ತಾ ಇಲ್ಲ. ಆ ಸೀತಮ್ಮ ಅವಳು ಯಾರು ಅಂತ ನಾನು ನೋಡಿಯಲ್ಲ. ಅವಳು ಯಾವತ್ತೂ ಆಳ್ತಾ ಫೋನ್ ಮಾಡ್ತಾಳೆ. ಅಂಥವರಿಗೆ ಒಂದು ಇಲ್ಲಿ ಕೆಲಸ ಆಗಿಲ್ಲ ಅಂದರೆ ಎಲ್ಲ ದಾಖಲೆ ಇದ್ದು ಎಲ್ಲ ದಾಖಲೆ ಇದೆ ಅವಳಲ್ಲಿ, ಅಂಥದ್ದೇ ಆಗ್ತಾ ಇಲ್ಲ ಅಂದರೆ ಯಾರನ್ನು ದೂರು ಬೇಕು ಹೇಳಿ. ಅದಕ್ಕೆ ಬೇಕಾಗಿ ಇವತ್ತು ಹೋಗಿ ಎಲ್ಲರ ಮುಂದೆಯೇ ವಿಚಾರಣೆ ಮಾಡುವಂತ ಬಂದಿದ್ದೇನೆ. ಎಲ್ಲ ವಿಚಾರ ಗೊತ್ತಾಯಿತು. ಈಗ ಏನಾಗ್ತದೆ ಅಂತ ಮುಂದಿನದು ನೋಡುವ. ವೇಗ ಸಿಗ್ತದ ಸರ್ವರ್ ಪ್ರಾಬ್ಲಮ್ ಅಥವಾ ಸರ್ವ ಮಾಡುವುದು ಪ್ರಾಬ್ಲಮ್ ಅಂತ ಗೊತ್ತಾದೀತು.